ಕೇಳು 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 ಜಾಣ ಜಾಣಸುದಿಯ ಕೇಳು 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 ಜಾಣ ಇಂದು ಅಂದು ಮುಂದು ಹಿಂದು ಹರಿವು ತಿಳಿವು ಚುಟುಕು ತೆರವು ನಿತ್ಯ ನುಡಿಯುವತ್ತು ತರಲು ನಿತ್ಯ ನುಡಿಯುವತ್ತು ತರಲು ಕೇಳಿ ಜಾಣರ ಜಾಣಸುದ್ದಿಯ ಕೇಳು 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 ಜಾಣ ಜಾಣಾಸುದಿಯ ಕೇಳು 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 ಜಾಣ ಸಂಪುಟ ನಾಲ್ಕು ಸಂಚಿಕೆ ಇನ್ನೂರ ನಲವತ್ತೈದು ಮೇ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೊಂದು ಜಾಣ ಅರಿಮೆ ಬಹುಶಃ ಜೀವಿ ವಿಜ್ಞಾನಿಗಳಿಗೆ ಹಾಗೂ ವಿಜ್ಞಾನ ಜಗತ್ತಿಗೆ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್ ಅವರ ಪರಿಚಯ ಮಾಡಿಕೊಡಬೇಕಿಲ್ಲ ಪ್ರಾಣಿಗಳಲ್ಲಿ ಸಮಾಜ ಹೇಗೆ ರಚನೆಯಾಗಿರುತ್ತದೆ ಎನ್ನುವ ಬಗ್ಗೆ ಸಮಾಜ ಜೀವಿ ಪ್ರಾಣಿಗಳಾದ ಇರುವೆ ಕಣಜ ಹಾಗೂ ಜೇನುಣಗಳಲ್ಲಿ ಸಾಕಷ್ಟು ಅಧ್ಯಯನವನ್ನು ಮಾಡಿ ಅಂತಾರಾಷ್ಟೀಯ ಮಟ್ಟದಲ್ಲಿ ಮನ್ನಣೆ ಗಳಿಸಿದಂತಹ ವಿಜ್ಞಾನಿ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಪ್ರೊಫೆಸರ್ ಆಗಿದ್ದ ಇವರು ಹಲವು ಉನ್ನತ ಹುದ್ದೆಗಳನ್ನು ನಿರ್ವಹಿಸಿದ್ದಾರೆ ಇಂಡಿಯನ್ ನ್ಯಾಷನಲ್ ಸೈನ್ಸ್ ಅಕಾಡೆಮಿ ಅಥವಾ ಇನ್ಸಾದಂತಹ ಪ್ರತಿಷ್ಠಿತ ಅಕಾಡೆಮಿಯ ಅಧ್ಯಕ್ಷರು ಕೂಡ ಆಗಿದ್ದಾರೆ ಪ್ರೊಫೆಸರ್ ಗದಕ್ಕರ್ ಇತ್ತೀಚೆಗೆ ದಿ ವೈರ್ ಸೈನ್ಸ್ ಪತ್ರಿಕೆಯಲ್ಲಿ ವಿಜ್ಞಾನ ಸಮಾಜ ಹಾಗೂ ಪ್ರಜಾಸತ್ತೆಯ ನಡುವಿನ ಸಂಬಂಧಗಳ ಬಗ್ಗೆ ಒಂದು ಅಂಕಣವನ್ನು ಆರಂಭಿಸಿದ್ದಾರೆ ಈ ಅಂಕಣದ ಕನ್ನಡ ಅನುವಾದವನ್ನ ನಾವು ಜಾಣಸುದ್ದಿಯಲ್ಲಿ ನಿಮಗೆ ಕೇಳಿಸಲಿದ್ದೇವೆ ವಿಸ್ಮಯಕ್ಕಿಂತ ವಿಸ್ಮಯ ಭಾಗ ಹತ್ತೊಂಬತ್ತು ಕಣಜಗಳ ಬೆನ್ನತ್ತಿ ಬೈಸಿಕಲ್ ಸವಾರಿ ಪಿಎಚ್ ಪದವಿಗೆ ದಾರಿ ಕಳೆದ ಐವತ್ತು ವರ್ಷಗಳಿಂದಲೂ ನಾನು ಇಂಡಿಯನ್ ಪೇಪರ್ ಕಣಜ ರೋಪಾಲಿಡಿಯಾ ಮಾರ್ಜಿನೇಟಾದಿಂದ ಮರಳಾಗಿದ್ದೇನೆ ಎಂದು ಒಪ್ಪಿಕೊಳ್ಳಲೇಬೇಕು ಈ ಐವತ್ತು ವರ್ಷಗಳಲ್ಲಿ ವರ್ಷಗಳ ಕಾಲ ಅದುವೇ ನನ್ನ ಸಂಶೋಧನೆಯ ಕೇಂದ್ರವೂ ಆಗಿತ್ತು ಬಹಳಷ್ಟು ವಿದ್ಯಾರ್ಥಿಗಳ ಜೊತೆಯಲ್ಲಿ ನಾನು ಕೈಗೊಂಡ ಸಂಶೋಧನೆಗಳೆಲ್ಲವೂ ಈ ಕೀಟ ಸಮಾಜದ ಒಳಗುಟ್ಟುಗಳನ್ನು ಅರಿಯುವುದೇ ಆಗಿದ್ದುವು ಹೆಣ್ಣು ಕಣಜಗಳು ತಮ್ಮ ಸುತ್ತಮುತ್ತಲಿರುವ ಗಿಡಮರಗಳಿಂದ ಸೆಲ್ಯುಲೋಸ್ ಎಳೆಗಳನ್ನು ಹೆರೆದು ತಂದು ಜೇನುಗೂಡಿನಂತಹ ಗೂಡುಗಳನ್ನು ಕಟ್ಟುತ್ತವೆ ಹೆಣ್ಣುಗಳಲ್ಲಿ ಒಂದು ಕಣಜ ಇಡೀ ಗೂಡಿನ ರಾಣಿಯಾಗಿ ಆರು ಮೂಲೆಯ ಗೂಡುಗಳಲ್ಲಿ ಮೊಟ್ಟೆಗಳನ್ನು ಇಡುತ್ತದೆ ಉಳಿದ ಹೆಣ್ಣುಗಳು ಸಂತಾನಹೀನ ಕೆಲಸಗಾರರ ಹೊಣೆ ನಿಭಾಯಿಸುತ್ತವೆ ಒಗ್ಗಟ್ಟಾಗಿ ಗೂಡು ಕಟ್ಟಿ ಶುಚಿಯಾಗಿಟ್ಟು ಬೇರೆ ಕಣಜಗಳಂತಹ ಪರಜೀವಿಗಳು ಹಾಗೂ ಬೇಟೆಗಾರರಿಂದ ಅದನ್ನು ರಕ್ಷಿಸುತ್ತವೆ ಸ್ವಲ್ಪ ವಯಸ್ಸಾದ ಕಣಜಗಳು ಗೂಡಿನಿಂದ ಹೊರಹೋಗಿ ಜೇಡದಂತಹ ಮೃದು ದೇಹದ ಕೀಟಗಳನ್ನು ಬೇಟೆಯಾಡಿ ಗೂಡಿಗೆ ತಂದು ತಮ್ಮ ಸಹಚಾರಿಗಳ ಜೊತೆ ಹಂಚಿಕೊಂಡು ತಿನ್ನುತ್ತವೆ ಬೆಳೆಯುತ್ತಿರುವ ಲಾರ್ವಾ ಹುಳುಗಳಿಗೆ ತಿನ್ನಿಸುತ್ತವೆ ಇವನ್ನು ಅನ್ವೇಷಕರು ಎನ್ನುತ್ತೇವೆ ಎಲ್ಲ ಕೀಟ ಸಮಾಜದಂತೆಯೇ ಕಣಜಗಳು ಕೂಡ ಅದ್ಭುತವಾದ ಸಂವಹನ ಸಹಕಾರ ಹಾಗೂ ಕೆಲಸಗಳ ವಿಂಗಡಣೆಯ ಸಾಮರ್ಥ್ಯವನ್ನು ತೋರುತ್ತವೆ ಸಹಕಾರ ಹಾಗೂ ಸಂಘರ್ಷಗಳ ನಡುವೆ ನಾಜೂಕಾದ ಸಮತೋಲನವನ್ನು ಕಾಪಾಡಿಕೊಳ್ಳುತ್ತವೆ ಏಕೆಂದರೆ ಕೆಲವೊಮ್ಮೆ ಕೆಲಸಗಾರ್ತಿಯರೇ ತಮ್ಮ ರಾಣಿಯರನ್ನು ಪದಚ್ಯುತಗೊಳಿಸಿ ಅದರ ಸ್ಥಾನವನ್ನು ಆಕ್ರಮಿಸಬಲ್ಲವು ಅಥವಾ ತಮ್ಮ ಕೆಲವು ನಿಷ್ಠಾವಂತ ಹಿಂಬಾಲಕರನ್ನು ಜೊತೆ ಮಾಡಿಕೊಂಡು ಹೋಗಿ ತಮ್ಮದೇ ಆದ ಹೊಸ ಗೂಡು ಕಟ್ಟಬಲ್ಲವು ಒಂದೊಂದು ಕಣಜವನ್ನು ಪ್ರತ್ಯೇಕವಾಗಿ ಗುರುತಿಸಲು ಸಾಧ್ಯವಾಗುವಂತೆ ಬಣ್ಣ ಹಚ್ಚಿದ ಕಣಜಗಳನ್ನು ನೋಡುತ್ತಾ ಹೀಗೆ ಗೂಡುಗಳ ಮುಂದೆ ಗಂಟೆಗಟ್ಟಲೆ ಕೂರುವುದು ಎಡೆಯಿಲ್ಲದ ಮೋಜಿನ ವಿಷಯವಷ್ಟೇ ಅಲ್ಲ ಈ ಕಣಜಗಳ ನಡವಳಿಕೆ ಹಿಂದೆ ಇರುವ ವಿಕಾಸದ ಸ್ವರೂಪವನ್ನು ಅರಿತುಕೊಳ್ಳಲು ಅನಂತ ಅವಕಾಶಗಳನ್ನು ಒದಗಿಸುತ್ತದೆ ಎನ್ನುವುದು ಅಚ್ಚರಿಯೇನಲ್ಲ ಕಣಜಗಳ ನಡವಳಿಕೆಯನ್ನು ಅರ್ಥ ಮಾಡಿಕೊಳ್ಳುವ ಸಾಹಸಕ್ಕೆ ಕೊನೆಯೇ ಇಲ್ಲ ಗೂಡಿನಲ್ಲಿ ನಡೆಯುತ್ತಿರುವ ನಾಟಕವನ್ನು ನೋಡುವುದಂತೂ ಮೋಜೆ ಮೋಜು ಹೀಗಾಗಿ ಇತ್ತೀಚಿನವರೆಗೂ ನಾವು ಗೂಡಿನಿಂದ ಹೊರಹೋದ ಕಣಜಗಳ ನಡವಳಿಕೆಗಳನ್ನು ಅಧ್ಯಯನ ಮಾಡುವುದನ್ನು ಅಲಕ್ಷಿಸಿ ಬಿಟ್ಟಿದ್ದೆವು ಅದೊಂದು ದೊಡ್ಡ ತಪ್ಪೇ ಸರಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಿನ ಪರಿಸರ ವಿಜ್ಞಾನಗಳ ಕೇಂದ್ರದಲ್ಲಿ ಪಿಎಚ್ ಡಿ ಪದವಿ ವಿದ್ಯಾರ್ಥಿಗಳ ಆಯ್ಕೆಯ ಒಂದು ಶಾಸ್ತ್ರ ನಡೆಸುತ್ತೇವೆ ಬೃಹತ್ ಪ್ರಮಾಣದಲ್ಲಿ ಬಂದ ಪ್ರತಿಭಾವಂತ ಅರ್ಜಿದಾರರಲ್ಲಿ ಕೆಲವರನ್ನು ಮಾತ್ರ ಆಯ್ದುಕೊಳ್ಳುತ್ತೇವೆ ಇದು ಲಾಟರಿಯೇ ಸರಿ ಕೆಲವು ವರ್ಷಗಳ ಹಿಂದೆ ಈ ಲಾಟರಿಯಲ್ಲಿ ನನಗೆ ಅದೃಷ್ಟ ಲಕ್ಷ್ಮಿ ಒಲಿದಿದ್ದಳು ಸೌವಿಕ್ ಮಂಡಲ್ ಎನ್ನುವ ಯುವಕ ನನ್ನನ್ನು ತನ್ನ ಮಾರ್ಗದರ್ಶಿಯನ್ನಾಗಿ ಆಯ್ದುಕೊಂಡಿದ್ದ ಸೌವಿಕ್ ಪ್ರತಿಭಾವಂತ ಸಹಜವಾಗಿಯೇ ಬುದ್ಧಿವಂತ ಕಾಲೇಜು ಕಲಿತು ಬುದ್ಧಿವಂತನಾದವನಲ್ಲ ಆದರೆ ಅಷ್ಟೇ ಆತಂಕ ಹಾಗೂ ಚಡಪಡಿಕೆಯ ಹುಡುಗ ಕೋಲ್ಕತಾದಿಂದ ಸುಮಾರು ಇನ್ನೂರು ಕಿಲೋಮೀಟರ್ ದೂರದಲ್ಲಿರುವ ಬಹರಾಂಪುರ್ ಎಂಬ ಪುಟ್ಟ ಪೊಟ್ಟಣದಲ್ಲಿ ಹುಟ್ಟಿ ಬೆಳೆದ ಆತ ಬೆಂಗಳೂರಿನಂತಹ ದೊಡ್ಡ ಪಟ್ಟಣದಲ್ಲಿ ತನ್ನತನವನ್ನು ಕಂಡುಕೊಳ್ಳಲು ಚಡಪಡಿಸುತ್ತಿದ್ದ ನಮ್ಮ ಪ್ರಯೋಗಾಲಯದ ತಂಡದ ಅತ್ಯಂತ ಕಿರಿಯ ಸದಸ್ಯನಾಗಿ ಕಣಜಗಳ ರೂಡಿನ ಮುಂದೆ ಗಂಟೆಗಟ್ಟಲೆ ಸುಮ್ಮನೆ ಕುಳಿತುಕೊಳ್ಳುವುದು ಅವನಿಗೆ ಕಷ್ಟ ಎನ್ನುವುದು ಬೇಗನೆ ನನಗೆ ಅರ್ಥವಾಯಿತು ಈ ಹಕ್ಕಿಗೆ ಹಾರುವುದು ಬೇಕಿತ್ತು ನನಗೂ ಕೂಡ ಹೊರ ಪ್ರಪಂಚದಲ್ಲಿ ಕಣಜಗಳ ನಡವಳಿಕೆಯ ಬಗ್ಗೆ ಬಲು ದೀರ್ಘಕಾಲದಿಂದಲೇ ಕುತೂಹಲವಿತ್ತು ಹೀಗಾಗಿ ನಾನು ಗೂಡಿನಿಂದ ಆಚೆಗೆ ಕಣಜಗಳ ನಡವಳಿಕೆ ಹೇಗಿರುತ್ತದೆ ಎಂದು ಅನ್ವೇಷಿಸಬಾರದೇಕೆ ಎಂದ ಕೂಡಲೇ ಸೌವಿಕ್ ಮಾತನಾಡದೆ ಒಪ್ಪಿಕೊಂಡು ಬಿಟ್ಟ ಅಂದಹಾಗೆ ಗೂಡಿನಿಂದ ಹೊರಗೆ ಪಯಣಿಸುವ ಕಣಜಗಳ ನಡತೆಯಿಂದ ಕಲಿಯುವುದು ಬಹಳ ಇದೆ ಉದಾಹರಣೆಗೆ ಕಣಜಗಳು ತಮ್ಮ ಹಾದಿಯನ್ನು ಕಂಡುಕೊಳ್ಳುವುದು ಹೇಗೆ ಸಮೃದ್ಧಿಯಾದ ಆಹಾರದ ಮೂಲ ಸಿಕ್ಕಿದಾಗ ಅದರ ಸ್ಥಾನವನ್ನು ಅವು ಮತ್ತೆ ಹೇಗೆ ಹುಡುಕುತ್ತವೆ ಹೊರಗೆ ಹೋದ ಕಣಜಗಳು ಗೂಡಿಗೆ ಮರಳುವಾಗ ಹಾದಿಯನ್ನು ಹೇಗೆ ಹುಡುಕುತ್ತವೆ ಅದರಲ್ಲೂ ಈ ಹಿಂದೆ ಪರಿಚಯವೇ ಇಲ್ಲದ ಬಳಸುದಾರಿಯಲ್ಲಿ ಓಡಾಡಿದ ಮೇಲೂ ಗೂಡಿನ ಹಾದಿಯನ್ನು ಹೇಗೆ ಹುಡುಕುತ್ತವೆ ಈ ವಿಷಯದಲ್ಲಿ ಕಣಜಗಳ ನಡವಳಿಕೆಯನ್ನು ನಿರ್ಲಕ್ಷಿಸಲಾಗಿದೆಯಾದರೂ ಇರುವೆ ಹಾಗೂ ಜೇನೊಣಗಳ ವಿಷಯದಲ್ಲಿ ನೂರು ವರ್ಷಗಳಿಂದಲೂ ಇಂತಹ ಶೋಧ ಕಾರ್ಯಗಳು ಸಾಕಷ್ಟು ನಡೆದಿವೆ ಹೀಗೆ ಸಮೃದ್ಧವಾಗಿ ಶೋಧವಾಗಿರುವ ವಿಷಯದಲ್ಲಿ ಸಂಶೋಧನೆಗೆ ತೊಡಗುವುದು ಸ್ವಲ್ಪ ಕಷ್ಟವೇ ನಾನು ವಿದ್ಯಾರ್ಥಿಯಾಗಿದ್ದಾಗ ಯಾವುದೇ ಸಂಶೋಧನೆಯನ್ನು ಹಮ್ಮಿಕೊಳ್ಳುವುದಕ್ಕೆ ಮೊದಲು ಅದಕ್ಕೆ ಸಂಬಂಧಿಸಿದ ಎಲ್ಲ ಲಭ್ಯ ಪ್ರಬಂಧಗಳನ್ನು ಓದುವುದು ನಮಗೆ ಕಡ್ಡಾಯವಾಗಿತ್ತು ಇದು ಅಷ್ಟೇನೂ ಜಾಣ ನಡೆಯಲ್ಲ ಎಂದು ನನಗೆ ಆಗಾಗ ಅನಿಸಿದಿದೆ ಇದು ಸ್ಥಾಪಿತ ಚೌಕಟ್ಟಿನೊಳಗೆ ಚಿಂತಿಸುವಂತೆ ಮಾಡುತ್ತದೆ ಅತಿ ಹೆಚ್ಚೆಂದರೆ ಪುಟ್ಟ ಪುಟ್ಟ ಸುಧಾರಣೆಗಳಿಗೆ ಎಡೆ ಅಷ್ಟೇ ಎನ್ನುವುದು ನನ್ನ ಆತಂಕ ಹೀಗೆ ಹಿಂದಿನ ಸಾಹಿತ್ಯದಲ್ಲಿ ಪಾಂಡಿತ್ಯ ಪಡೆಯದಿದ್ದರೆ ಈಗಾಗಲೇ ಆಗಿರುವ ಕೆಲಸವನ್ನೇ ಅನವಶ್ಯಕವಾಗಿ ಮರುಕಳಿಸುವಂತೆ ಆಗಬಹುದು ಎನ್ನುವ ಆತಂಕವಿರಬಹುದು ಈ ಕಾರಣ ನಾವು ನಮ್ಮ ಸಂಶೋಧನೆಗಳನ್ನು ಜಟಿಲವೂ ನಿರ್ದಿಷ್ಟವೂ ಅವಶ್ಯಕತೆಗಿಂತಲೂ ವೆಚ್ಚದ್ದಾಗಿಯೂ ಮಾಡಿಬಿಡುತ್ತೇವೆ ನಾವು ನಮ್ಮ ನಿತ್ಯದ ಅರಿವಿನಿಂದ ಹುಟ್ಟಿದ ಕಲ್ಪನೆಗಳ ಬೆನ್ನು ಹತ್ತಿ ಹೋಗಿ ತಿಳಿದ ವಿಷಯವನ್ನೇ ಆದರೂ ಸಂಶೋಧನೆ ಅತಿ ದುಬಾರಿಯಾಗದಂತೆ ಮರಳಿ ಯತ್ನವ ಮಾಡುತ್ತಾ ಮುಂದುವರೆಯಬೇಕು ಎನ್ನುವುದು ನನ್ನ ಅನಿಸಿಕೆ ಹೀಗೆ ಮಾಡುವುದರಿಂದ ಈ ಹಿಂದಿನ ಶೋಧಗಳ ಸತ್ಯಾಸತ್ಯತೆಯನ್ನು ಮರಳಿ ಸ್ಥಾಪಿಸಿದಂತೆಯೂ ಆಗುತ್ತದೆ ಅದನ್ನು ಇನ್ನೂ ಹೇಗೆ ಸುಧಾರಿಸಬಹುದು ಅಂತಲೋ ತಪ್ಪು ಎಂದು ಸಾಧಿಸಲು ಸಾಧ್ಯವಾಗುತ್ತದೆ ಹೀಗೆ ತರ್ಕಿಸಿದ ನಾನು ಸವ್ವಿಕ್ ಮುಂದೇನು ಮಾಡುವುದು ಎಂದು ಚಿಂತಿಸಿದೆವು ನನಗೆ ಎದುರಾಗಿದ್ದ ಸಮಸ್ಯೆಯೊಂದನ್ನು ಸೌವಿಕನಿಗೆ ತಿಳಿಸಿದೆ ಸಾಕಲೆಂದು ನಾನು ಕಣಜಗಳ ಗೂಡನ್ನು ತೆಗೆದು ಪ್ರಯೋಗಾಲಯಕ್ಕೆ ಕೊಂಡೊಯ್ದು ಇಟ್ಟಾಗ ಕೆಲವು ಕಣಜಗಳು ಮೊದಲಿದ್ದ ಸ್ಥಾನಕ್ಕೆ ಮರಳಿ ಹೊಸ ಗೂಡು ಕಟ್ಟುತ್ತಿದ್ದವು ಇದರಿಂದ ನಾನು ಬಹಳ ಕಸಿವಿಸಿಕೊಂಡಿದ್ದೆ ಸವಿಕ್ ಇತ್ತೀಚೆಗೆ ತನಗೂ ಇದೇ ಅನುಭವವಾಗಿತ್ತೆಂದು ಹೇಳಿದ ನಮ್ಮ ಸಂಶೋಧನೆಯ ಮೊದಲ ಪ್ರಶ್ನೆಗಳು ಈಗ ಸ್ಪಷ್ಟವಾದವು ಆಹಾರ ಅನ್ವೇಷಣೆಯ ಕಾಯಕದಲ್ಲಿ ತೊಡಗಿದ ಕಣಜಗಳು ಗೂಡಿನಿಂದ ಎಷ್ಟು ದೂರದವರೆಗೂ ಹಾರುತ್ತವೆ ಗೂಡಿನ ಸ್ಥಾನ ಬದಲಾದರೂ ತಮ್ಮ ಮೊದಲಿನ ಸ್ಥಾನಕ್ಕೆ ಮರಳುವಷ್ಟು ಸುತ್ತಮುತ್ತಲಿನ ಪರಿಸರದ ಪರಿಚಯವಾಗುವಷ್ಟಾದರೂ ಹಾರಬೇಕಲ್ಲ ಹೀಗಾಗಿ ಸವ್ವಿಕ್ ಕಣಜಗಳನ್ನು ಅವುಗಳ ಗೂಡಿನಿಂದ ವ್ಯವಸ್ಥಿತವಾಗಿ ಸ್ಥಳಾಂತರಿಸಿ ಅವು ಗೂಡಿಗೆ ಮರಳುತ್ತವೆಯೋ ಎಂದು ಗಮನಿಸಲು ತೀರ್ಮಾನಿಸಿದ ಯಾವುದೇ ಜೀವಿಯನ್ನು ಅದರ ನೆಲೆಯಿಂದ ಸ್ಥಳಾಂತರಿಸಿ ಅದರ ಪ್ರತಿಕ್ರಿಯೆಯನ್ನು ಗಮನಿಸುವುದು ಹಳೆಯ ಉಪಾಯ ಇದನ್ನು ಫ್ರೆಂಚ್ ಪ್ರಕೃತಿ ವಿಜ್ಞಾನಿ ಕೀಟವಿಜ್ಞಾನಿ ಬೆಲೆಟ್ರಿಸ್ಟ್ ಜೀನ್ ಹೆನ್ರಿ ಫೇಬರ್ ಜನಪ್ರಿಯಗೊಳಿಸಿದ ಈ ಬೆಲೆಟ್ರಿಸ್ಟ್ ಎನ್ನುವ ಬಿರುದು ನನಗೆ ಇಷ್ಟವಾದದ್ದು ನಿಘಂಟಿನ ಪ್ರಕಾರ ಬೆಲೆಟ್ರಿಸ್ಟ್ ಎಂದರೆ ಸಾಹಿತ್ಯ ಹಾಗೂ ಕಲಾ ವಿಮರ್ಶೆಗಳನ್ನು ಕುರಿತು ಓದಲಿಕ್ಕೆಂದೇ ಬರೆದ ಸರಸ ಪ್ರಬಂಧಗಳ ಲೇಖಕ ನಾವು ಹೆಚ್ಚೆಚ್ಚು ಅವನಂತೆಯೇ ಬರೆಯಬೇಕೆನ್ನುವುದು ನನ್ನ ಆಸೆ ಫೇಬರ್ನ ಪ್ರಬಂಧಗಳ ಅನುವಾದಗಳು ಕೂಡ ಈ ವಿವರಣೆಗೆ ಒಪ್ಪುವಷ್ಟು ಸುಂದರವಾಗಿವೆ ಆದರೆ ಈ ಸೌಂದರ್ಯದ ಹಿಂದೆ ಪಕ್ಕಾ ವಿಜ್ಞಾನವಿದೆ ಫೇಬರ್ನನ್ನು ಅವನ ಜೀವನ ಚರಿತ್ರಕಾರರು ವಿಜ್ಞಾನದ ಕವಿ ಎಂದಿದ್ದರು ಚಾರ್ಲ್ಸ್ ಡಾರ್ವಿನ್ ಅವನನ್ನು ಕೀಟವಿಜ್ಞಾನದ ಹೋಮರ್ ಎಂದು ಬಿಟ್ಟಿದ್ದ ತಾನು ಪ್ರಕೃತಿ ವಿಜ್ಞಾನಿಯಾಗಿದ್ದು ಹೇಗೆ ಎಂದು ಫೇಬರ್ ಹೇಳುವ ಕತೆ ಈ ಸುಂದರ ಪ್ರಬಂಧಗಳಿಗಿಂತಲೂ ಸೊಗಸಾಗಿದೆ ಚಿಕ್ಕಂದಿನಿಂದಲೂ ನನಗೆ ನಿಸರ್ಗದಲ್ಲಿನ ಸಂಗತಿಗಳ ಬಗ್ಗೆ ಅದೇನೋ ಆಸಕ್ತಿ ಈ ರೀತಿ ಗಿಡಗಳನ್ನು ಕೀಟಗಳನ್ನು ಗಮನಿಸುವ ಈ ವರ ನಮ್ಮ ಪೂರ್ವಜರಿಂದ ಬಂದದ್ದು ಎಂದರೆ ಅದು ತಮಾಷೆಯಷ್ಟೇ ಏಕೆಂದರೆ ನನ್ನ ಹಿರಿಯರು ಶಿಕ್ಷಣವೇ ಇಲ್ಲದ ಮಣ್ಣಿನ ಮಕ್ಕಳು ತಾವು ಸಾಕಿದ ಹಸು ಕುರಿಗಳ ಹೊರತಾಗಿ ಇನ್ನೇನನ್ನು ಗಮನಿಸಿದವರಲ್ಲ ಅಥವಾ ಇದು ನನ್ನ ವೈಜ್ಞಾನಿಕ ಶಿಕ್ಷಣದಿಂದ ಬಂದದ್ದೂ ಅಲ್ಲ ಗುರುಗಳೋ ಮಾರ್ಗದರ್ಶಕರೋ ಕೆಲವೊಮ್ಮೆ ಪುಸ್ತಕಗಳೂ ಇಲ್ಲದೆ ನಾನು ಮನಸ್ಸಿನಿಂದ ನಡೆದಿದ್ದಿದೆ ಕೀಟಗಳ ಚರಿತ್ರೆಯಲ್ಲಿ ಒಂದು ಹೊಸ ಪುಟ ಸೇರಿಸುವುದಷ್ಟೇ ನನ್ನ ಗುರಿಯಾಗಿತ್ತು ಎಂದು ಫೇಬರ್ ಬರೆದಿದ್ದಾನೆ ವಿದ್ಯುಕ್ತವಾದ ಶಿಕ್ಷಣದ ಬಗ್ಗೆ ಫೇಬರ್ ಹೇಳುವ ಈ ಮಾತುಗಳು ಇಂತಹ ತರಬೇತಿಯ ಬಗ್ಗೆ ಅವನಿಗಿರುವ ಅಸಡ್ಡೆಯನ್ನು ತೆರೆದಿಡುತ್ತವೆ ನನ್ನ ಬಾಲ್ಯದಲ್ಲಿ ಹುಡುಗರು ಖುಷಿಯಾಗಿ ಚಟುವಟಿಕೆಯಿಂದ ಇರುವುದೇ ತಪ್ಪು ಎನ್ನುತ್ತಿದ್ದರು ಆದ್ದರಿಂದ ನಮ್ಮ ಶಿಕ್ಷಣ ಪದ್ಧತಿಯು ದುಗುಡ ಖಿನ್ನತೆಗೆ ಒತ್ತು ನೀಡಿತ್ತು ನಮ್ಮ ಅರಿವಿನ ಮನೆಗಳೆಲ್ಲವೂ ಶಿಕ್ಷೆಯ ಗೂಡುಗಳಾಗಿದ್ದವು ನಾಲ್ಕು ಗೋಡೆಗಳ ನಡುವೆ ಇರುವ ಗರಡಿಯಂತಹ ಅಂಗಳದಲ್ಲಿ ಕವಲೊಡೆದು ನಿಂತಿದ್ದ ಮರದ ಅಡಿಯಲ್ಲಿ ಆಟವಾಡಲು ಜಾಗಕ್ಕಾಗಿ ಹುಡುಗರು ಹೊಡೆದಾಡುತ್ತಿದ್ದರು ಅಂಗಳದ ಸುತ್ತಲೂ ಕುದುರೆಯಲಾಯದಂತಹ ಗಾಳಿ ಬೆಳಕು ಇಲ್ಲದ ಕೋಣೆಗಳು ನಮ್ಮ ತರಗತಿಗಳಾಗಿದ್ದವು ಸಂವಿಗ್ನ ನಡತೆಯಲ್ಲಿ ನಾನು ಫೇಬರ್ನ ಈ ಮಾತುಗಳು ಪ್ರತಿಧ್ವನಿಸುವುದನ್ನು ಕಂಡನಾದ್ದರಿಂದ ಅವನು ಕೂಡ ಜೀನ್ ಹೆನ್ರಿ ಫೇಬರ್ನಂತೆಯೇ ಕಣಜಗಳ ಜೊತೆಗೆ ಆಟವಾಡುವುದೇ ಒಳ್ಳೆಯದು ಎನ್ನಿಸಿತು ಫೇಬರ್ನ ಅತ್ಯಂತ ಪ್ರಮುಖ ಹಾಗೂ ಪ್ರಧಾನವಾದ ಶೋಧಗಳೆಲ್ಲವೂ ಒಂದು ಪುಟ್ಟ ತುಣುಕು ನೆಲದಲ್ಲಿ ಜನಿಸಿದ್ದವು ಖಾಸಗಿತನಕ್ಕೆಂದು ಬೇಲಿ ಹಾಕಿದ ಬರಡಾದ ಬಿಸಿಲಿನಲ್ಲಿ ಒಣಗಿದ ಪದಗಳಿಂದ ತುಂಬಿದ ಹಾಗೂ ಕಣಜ ಮತ್ತು ಜೇನುಣಗಳಿಗೆ ಪ್ರಿಯವಾದ ತುಂಡು ನೆಲ ಎಂದು ವಿವರಿಸಿದ ಇದನ್ನು ಫೇಬರ್ ನಲವತ್ತು ವರ್ಷಗಳ ಹೆಣಗಾಟದ ನಂತರ ತನ್ನದಾಗಿಸಿಕೊಂಡಿದ್ದ ಇದಕ್ಕೆ ಹೋಲಿಸಿದರೆ ಸವ್ವಿಕ್ ತನ್ನೆಲ್ಲ ಪ್ರಯೋಗಗಳನ್ನು ಕೈಗೊಂಡ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಿನ ಆವರಣದಲ್ಲಿ ಜೀವವೈವಿಧ್ಯವೂ ಜಾಸ್ತಿ ಹಾಗೂ ಇದು ಸೌವಿಕ್ಕನಿಗೆ ಶ್ರಮವಿಲ್ಲದೇ ಸಿಕ್ಕಿತ್ತು ಎಂದೇ ಹೇಳಬೇಕು ಸೌವಿಕ್ ಸಂಸ್ಥೆಯ ಆವರಣದಲ್ಲಿ ಸಹಜವಾಗಿಯೇ ಬೆಳೆದಿಂದ ರೋಪಾಲಿಡಿಯಾ ಮಾರ್ಜಿನೇಟ್ ಆದ ನಾಲ್ಕು ದೊಡ್ಡ ಗೂಡುಗಳನ್ನು ಹುಡುಕಿದ ಅದರಲ್ಲಿದ್ದ ಎಲ್ಲ ಕಣಜಗಳನ್ನು ಪ್ರತ್ಯೇಕವಾಗಿ ಗುರುತಿಸಲು ಆಗುವಂತೆ ಬಣ್ಣ ಹಚ್ಚಿದ ನಂತರ ಗೂಡಿನಿಂದ ಹೊರಗೆ ಹೋಗುವ ಅನ್ವೇಷಕ ಕೀಟಗಳನ್ನು ಗುರುತಿಸಿ ಗಮನಿಸಲು ಆರಂಭಿಸಿದ ಈ ಅನ್ವೇಷಕಗಳಿಗೆ ತಮ್ಮ ಸುತ್ತಲಿನ ಪರಿಸರದ ಅರಿವು ಇದೆ ಎನ್ನುವುದು ಊಹೆ ಪ್ರತಿದಿನ ಬೆಳಗ್ಗೆ ಆರರಿಂದ ಆರೂವರೆ ಗಂಟೆಯೊಳಗೆ ಇವು ಆಹಾರ ಅನ್ವೇಷಣೆಗೆ ಗೂಡು ಬಿಟ್ಟು ಹೊರ ಹೋಗುವುದಕ್ಕೂ ಮೊದಲೇ ಅವುಗಳನ್ನು ಹೊರತೆಗೆದು ಗಾಳಿಯಾಡುತ್ತಿದ್ದ ಗಾಜಿನ ಡಬ್ಬಿಗಳಲ್ಲಿ ಬಂಧಿಸಿದ ಆನಂತರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹತ್ತೂವರೆ ಗಂಟೆಯೊಳಗೆ ಬೈಸುಕಲ್ಲು ಹತ್ತಿ ಈ ಡಬ್ಬಿಗಳನ್ನು ಪಾರದರ್ಶಕವಾದ ಪ್ಲಾಸ್ಟಿಕ್ ಚೀಲದಲ್ಲಿಟ್ಟುಕೊಂಡು ಹೊರಡುತ್ತಿದ್ದ ಪಾರದರ್ಶಕವಾಗಿದ್ದರಿಂದ ಚೀಲದೊಳಗಿದ್ದರೂ ಸುತ್ತಲಿನ ಪರಿಸರವನ್ನು ಕಾಣಬಹುದಿತ್ತು ಆನಂತರ ಗೂಡಿನಿಂದ ನೂರು ನೂರು ಮೀಟರ್ಗಳ ಅಂತರದಲ್ಲಿ ನಾಲ್ಕು ದಿಕ್ಕಿನಲ್ಲಿಯೂ ಗೊತ್ತಾದ ಜಾಗಗಳಲ್ಲಿ ಈ ಕಣಜಗಳನ್ನು ಹೊರಬಿಟ್ಟ ಮರಳಿ ಬೈಸಿಕಲ್ಲು ಹತ್ತಿ ಗೂಡಿನ ಬಳಿಗೆ ಬಂದು ಅವುಗಳು ಮರಳುವುದನ್ನೇ ಕಾದು ಕುಳಿತ ಈ ರೀತಿಯಲ್ಲಿ ಇನ್ನೂರ ಅನ್ವೇಷಕ ಕಣಜಗಳನ್ನು ಒಂದಲ್ಲ ಹಲವು ಬಾರಿ ಒಟ್ಟು ನಾಲ್ಕು ಬಾರಿ ದೂರ ಕೊಂಡೊಯ್ದು ಬಿಟ್ಟಿದ್ದ ಪ್ರತಿದಿನ ರಾತ್ರಿ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆಯೊಳಗೆ ಪ್ರತಿ ಗೂಡಿನೊಳಗೂ ಇದ್ದ ಕಣಜಗಳನ್ನು ಪಟ್ಟಿ ಮಾಡಿದ ಹೀಗೆ ಗೂಡುಗಳಿಗೆ ಯಾವ ಕಣಜಗಳು ವಾಪಸ್ಸು ಬಂದಿದ್ದವೆಂಬುದನ್ನು ಎಂಬುದನ್ನು ತಿಳಿದುಕೊಂಡ ಹೊಸ ಜಾಗದಲ್ಲಿ ಬಿಟ್ಟ ನಂತರದ ಮೂರು ರಾತ್ರಿಗಳು ಸತತವಾಗಿ ಕಣಜ ಗೂಡಿನಲ್ಲಿ ಕಾಣದೇ ಹೋದರೆ ಅದು ಹಾದಿ ತಪ್ಪಿಸಿಕೊಂಡಿದೆ ಎಂದು ತೀರ್ಮಾನಿಸಿದ ಕೆಲವು ಜಾಗಗಳಲ್ಲಿ ಹೊರಬಿಟ್ಟ ಕಣಜಗಳು ಎಲ್ಲವೂ ಅದೇ ದಿನದೊಳಗೆ ಗೂಡಿಗೆ ಮರಳಿದ್ದುವು ಇನ್ನು ಕೆಲ ಬಿಡಗಳಲ್ಲಿ ಬಿಟ್ಟ ಕಣಜಗಳು ಅದೇ ದಿನ ಇಲ್ಲವೇ ಮೂರು ದಿನಗಳಲ್ಲಿ ಯಾವಾಗಲಾದರೂ ಗೂಡಿಗೆ ಮರಳಿದ್ದವು ಕೆಲವು ಜಾಗಗಳಲ್ಲಿ ಬಿಟ್ಟಂತಹ ಕಣಜಗಳು ಯಾವುವು ಮೂರು ದಿನಗಳಾದರೂ ಗೂಡಿಗೆ ಮರಳಿರಲೇ ಇಲ್ಲ ಈ ಮಾಹಿತಿಗಳಿಂದ ಸೌವಿಕ್ ಗೂಡುಗಳ ಸುತ್ತಲೂ ಎರಡು ಕಾಲ್ಪನಿಕ ಸೀಮೆಗಳನ್ನು ಗುರುತಿಸಿದ ಮೊದಲನೆಯ ಸೀಮೆಯೊಳಗೆ ಯಾವ್ಯಾವ ಕಣಜಗಳು ಗೂಡಿಗೆ ಮರಳಿದ್ದವೋ ಅವುಗಳೆಲ್ಲವನ್ನೂ ಬಿಟ್ಟ ಜಾಗಗಳಿದ್ದವು ಈ ಸೀಮೆಯೊಳಗಿನ ಪ್ರದೇಶವನ್ನು ಸೌವಿಕ್ ಕನಿಷ್ಠ ತಮ್ಮ ಹೋಮಿಂಗ್ ಪ್ರದೇಶ ಎಂದು ಕರೆದ ಹೋಮಿಂಗ್ ಎಂದರೆ ಕಣಜಗಳು ಗೂಡಿಗೆ ಮರಳುವ ಸಾಮರ್ಥ್ಯವನ್ನು ಸೂಚಿಸುತ್ತದೆ ರೋಪಾಲಿಡಿಯಾ ಮಾರ್ಜಿನೇಟಾ ಕಣಜಗಳ ಕನಿಷ್ಠ ತಮ್ಮ ಹೋಮಿಂಗ್ ಕ್ಷೇತ್ರ ಗೂಡಿನಿಂದ ಸುಮಾರು ಸುಮಾರು ಪಾಯಿಂಟ್ ಏಳು ಮೂರು ಪ್ಲಸ್ ಆರ್ ಮೈನಸ್ ಪಾಯಿಂಟ್ ಎರಡು ಐದು ಚದುರ ಕಿಲೋ ನಷ್ಟು ಇತ್ತು ಎರಡನೆಯ ಸೀಮೆಯೊಳಗೆ ಮೂರು ದಿನಗಳೊಳಗೆ ಮರಳಿ ಬಂದ ಕಣಜಗಳನ್ನು ಬಿಟ್ಟ ಜಾಗಗಳಿದ್ದವು ಇದನ್ನು ಸೌವಿಕ್ ಗರಿಷ್ಠ ತಮ್ಮ ಹೋಮಿಂಗ್ ಕ್ಷೇತ್ರ ಅಥವಾ ಪ್ರದೇಶವೆಂದು ಹೆಸರಿಸಿದ ಇದು ಗೂಡಿನಿಂದ ಸುಮಾರು ಆರು ಪಾಯಿಂಟ್ ಎರಡು ಎರಡು ಪ್ಲಸ್ ಆರ್ ಮೈನಸ್ ಪಾಯಿಂಟ್ ಆರು ಆರು ಚದುರ ಕಿಲೋ ವ್ಯಾಪ್ತಿಯ ಪ್ರದೇಶವಾಗಿತ್ತು ಅಂದರೆ ಈ ಕಣಜಗಳು ಸಾಮಾನ್ಯವಾಗಿ ಕನಿಷ್ಠ ತಮ್ಮ ಹೋಮಿಂಗ್ ಪ್ರದೇಶದೊಳಗಷ್ಟೇ ಆಹಾರ ನಿವೇಶನ ಹೋಗುತ್ತವೆ ಆದ್ದರಿಂದ ಈ ಪ್ರದೇಶದೊಳಗಿರುವಾಗ ತಮ್ಮ ಗೂಡಿಗೆ ಮರಳುವ ಹಾದಿಯನ್ನು ಹುಡುಕುವುದು ಕಷ್ಟವಾಗುವುದಿಲ್ಲ ಎಂದು ನಾವು ತೀರ್ಮಾನಿಸಬಹುದು ಅಲ್ಲದೆ ಕನಿಷ್ಠ ತಮ ಹೋಮಿಂಗ್ ಪ್ರದೇಶದಿಂದ ಹೊರಗಿದ್ದು ಗರಿಷ್ಠತಮ ಹೋಮಿಂಗ್ ಪ್ರದೇಶದಲ್ಲಿ ಇರುವಾಗ ಈ ಪ್ರದೇಶ ತಮಗೆ ಪರಿಚಿತವಲ್ಲದಿದ್ದರೂ ಕೆಲವು ಕಣಜಗಳು ಗೂಡಿಗೆ ಮರಳಬಲ್ಲವು ಎಂದು ನಾವು ಅರ್ಥ ಮಾಡಿಕೊಳ್ಳಬಹುದು ಈ ಕಣಜಗಳು ತಮ್ಮ ಗೂಡನ್ನು ಹುಡುಕಲು ಬೇರೆ ಉಪಾಯಗಳನ್ನು ಬಳಸಿರಬೇಕು ಉದಾಹರಣೆಗೆ ಹಂತ ಹಂತವಾಗಿ ಹುಡುಕಾಟ ನಡೆಸಿರಬಹುದು ಗರಿಷ್ಠ ಹೋಮಿಂಗ್ ಪ್ರದೇಶದಿಂದ ಆಚೆಗೆ ಹೋದ ಕಣಜಗಳು ಗೂಡಿಗೆ ಏಕೆ ಮರಳಲಿಲ್ಲ ಎನ್ನುವುದು ಗೊತ್ತಿಲ್ಲ ಬಹುಶಃ ಇಷ್ಟು ವಿಸ್ತಾರವಾದ ಪ್ರದೇಶದಲ್ಲಿ ಹಂತ ಹಂತವಾಗಿ ಹುಡುಕಿ ಬರುವುದು ಕಷ್ಟವಿರಬೇಕು ಅಥವಾ ಅವು ಈ ಹುಡುಕಾಟವನ್ನೇ ಬಿಟ್ಟು ತಮ್ಮದೇ ಆದ ಹೊಸ ಗೂಡೊಂದನ್ನು ಕಟ್ಟಿಕೊಂಡು ಇರಬಹುದು ಅಥವಾ ಇನ್ನೂ ತಡವಾಗಿ ಹಿಂದಿರುಗಿದಾಗ ಗೂಡಿನಲ್ಲಿ ಅವುಗಳ ಸ್ಥಾನವನ್ನು ಕಳೆದುಕೊಂಡಿರಬಹುದು ಅಥವಾ ತಮ್ಮ ಗುರುತನ್ನೇ ಅಂದರೆ ವಾಸನೆಯನ್ನೇ ಕಳೆದುಕೊಂಡಿರಬಹುದು ಕನಿಷ್ಠ ತಮ ಹೋಮಿಂಗ್ ಪ್ರದೇಶದ ಸೀಮೆಗೂಡಿನಲ್ಲಿರುವ ಕಣಜಗಳು ಹಾಗೂ ಲಾರ್ವಗಳಿಗೆ ಬೇಕಾದಷ್ಟು ಆಹಾರ ಎಷ್ಟು ಹತ್ತಿರದಲ್ಲಿ ಸಿಗುತ್ತದೆ ಎನ್ನುವುದನ್ನು ಅವಲಂಬಿಸಿರಬೇಕು ಎಂದು ನಾವು ತರ್ಕಿಸಬಹುದು ಅದೇ ಹೋಮಿಂಗ್ ಪ್ರದೇಶದ ಸೀಮೆಗೂ ಗೂಡಿಗೂ ಸ್ಥಾನಕ್ಕೂ ಯಾವುದೇ ಸಂಬಂಧವೂ ಇರಲಿಕ್ಕಿಲ್ಲ ಅದು ಆಯಾ ಕಣಜ ಪ್ರಭೇದದ ಸಹಜ ಸಾಮರ್ಥ್ಯ ಎಂದು ತರ್ಕಿಸಬಹುದು ಇದೇ ತರ್ಕದ ಪ್ರಕಾರ ಕನಿಷ್ಠತಮ ಹೋಮಿಂಗ್ ಪ್ರದೇಶದ ವಿಸ್ತೀರ್ಣವು ಗೂಡಿನಿಂದ ಗೂಡಿಗೆ ಭಿನ್ನವಾಗಿದ್ದವು ಆದರೆ ಗರಿಷ್ಠತಮ ಹೋಮಿಂಗ್ ಪ್ರದೇಶವು ಹೀಗೆ ಭಿನ್ನವಾಗಿರಲಿಲ್ಲ ಎಂದು ನಾವು ಕಂಡೆವು ನನ್ನ ಇನ್ನೊಬ್ಬ ಪಿ ಡಿ ವಿದ್ಯಾರ್ಥಿನಿ ಅನಿಂದಿತಾ ಬ್ರಹ್ಮಾಳ ಜೊತೆಗೆ ಸೇರಿಕೊಂಡು ಸೌವಿಕ್ ಇನ್ನೂ ಹಲವು ಕುತೂಹಲಕರವಾದ ಪ್ರಯೋಗಗಳನ್ನು ಮಾಡಿದ ಇವುಗಳಿಗೆ ಬೈಸಿಕಲ್ಲು ದಿಕ್ಸೂಚಿ ಮತ್ತು ವಿಡಿಯೋ ಕ್ಯಾಮೆರಾ ಇತರೆ ಸಾಧನಗಳನ್ನು ಬಳಸಿದ ಇಂತಹ ಒಂದು ಅಧ್ಯಯನದಲ್ಲಿ ಸೌವಿಕ್ ಹಾಗೂ ಅನಿಂದಿತಾ ತಾವು ಬಿಡುಗಡೆ ಮಾಡಿದ ಕಣಜಗಳಲ್ಲಿ ಕೆಲವು ಗಮನಾರ್ಹ ನಡವಳಿಕೆಗಳನ್ನು ಕಂಡರು ಕಣಜಗಳನ್ನು ಹಾರಲು ಬಿಟ್ಟಾಗ ಮೊದಲು ಅವು ಯಾವ ಯಾವ ಕಡೆಗಳಲ್ಲಿ ಹಾರಿ ಕಣ್ಮರೆಯಾಗುತ್ತವೆ ಎನ್ನುವುದನ್ನು ದಿಕ್ಸೂಚಿಯ ನೆರವಿನಿಂದ ಗುರುತಿಸಿದರೆ ಅವು ಯಾವ ದಿಕ್ಕಿನಲ್ಲಿ ಹಾರಾಟ ಆರಂಭಿಸಿದವು ಎನ್ನುವುದನ್ನು ದಾಖಲಿಸಬಹುದು ಇದನ್ನು ಯಥಾವತ್ತಾಗಿ ಕಣ್ಮರೆಯ ದಿಕ್ಕು ಎನ್ನಬಹುದು ಪರಿಚಿತವಾದ ಪ್ರದೇಶದಲ್ಲಿ ಬಿಟ್ಟ ಕಣಜಗಳು ತಮ್ಮ ಗೂಡಿಗೆ ಅದೇ ದಿನ ಮರಳಿದವು ಆದರೆ ಅವುಗಳ ಕಣ್ಮರೆಯ ದಿಕ್ಕು ಮಾತ್ರ ಗೂಡಿನ ಕಡೆಗೆ ಇರಲಿಲ್ಲ ಬಹುಶಃ ತಮಗೆ ಪರಿಚಿತವಾದ ಸ್ಥಳದಲ್ಲಿಯೇ ಇದ್ದುದರಿಂದ ಇವಕ್ಕೆ ಗೂಡಿಗೆ ಮರಳುವ ಆತರವಿರಲಿಕ್ಕಿಲ್ಲ ಸ್ವಲ್ಪ ಆಹಾರ ಸಂಗ್ರಹಿಸಿ ಆಮೇಲೆ ಮರಳಬಹುದಲ್ಲ ಈ ಊಹೆ ನಿಜವೋ ಎನ್ನುವುದನ್ನು ತಿಳಿಯಲು ಕಣಜಗಳನ್ನು ಹಾರಲು ಬಿಡುವ ಮುನ್ನ ಸೌವಿಕ್ ಹಾಗೂ ಅನಿಂದಿತಾ ಅವಕ್ಕೆ ತಿನಿಸು ಕೊಟ್ಟರು ಹೀಗೆ ಮಾಡಿದಾಗ ಈ ಕಣಜಗಳು ಹಾರಿದ ಕೂಡಲೇ ಗೂಡಿನ ಕಡೆಗೆಯೇ ಮುಖ ಮಾಡಿದವು ಹೀಗೆ ತಿನಿಸು ತಿನ್ನದ ಕಣಜಗಳಿಗಿಂತಲೂ ಮೊದಲೇ ಗೂಡಿಗೆ ಮರಳಿದ್ದವು ಪರಿಚಿತ ಪ್ರದೇಶದ ಆಚೆಗೆ ಬಿಟ್ಟಾಗ ಕೆಲವು ಕಣಜಗಳು ಮೊದಲಿಗೆ ತಮ್ಮ ಗೂಡಿನ ದಿಕ್ಕಿನತ್ತ ಮುಖ ಮಾಡಿ ಕಣ್ಮರೆಯಾದವು ಮತ್ತು ಅದೇ ದಿನ ಗೂಡಿಗೆ ಮರಳಿದವು ಉಳಿದವು ಬೇಕಾಬಿಟ್ಟಿ ದಿಕ್ಕುಗಳಲ್ಲಿ ಹಾರಿದವು ಗೂಡಿಗೆ ಒಂದೋ ಎರಡೋ ದಿನಗಳನ್ನು ಕಳೆದು ಮರಳಿದವು ಕೆಲವು ಮರಳಲೇ ಇಲ್ಲ ಇನ್ನೂ ಒಂದು ಆಕರ್ಷಕವಾದ ಪ್ರಯೋಗದಲ್ಲಿ ಸವಿಕ್ ಮತ್ತು ಅನಿಂದಿತ ಕಣಜಗಳಿಗೆ ತಮ್ಮ ಪರಿಸರದ ಪರಿಚಯ ಸಿಗದಂತೆ ನೋಡಿಕೊಂಡರು ಗೂಡುಗಳನ್ನು ಆವರಿಸುವಂತೆ ದೊಡ್ಡ ಸೊಳ್ಳೆ ಪರದೆಗಳ ಟೆಂಟುಗಳನ್ನು ನಿರ್ಮಿಸಿ ಹುಟ್ಟಿದಾಗಿನಿಂದಲೂ ಅದರೊಳಗೆ ಇರುವಂತೆ ಕಣಜಗಳಿಗೆ ನೀರು ಆಹಾರ ಕೊಟ್ಟು ನೋಡಿಕೊಂಡರು ಪರದೆಯ ಆಚೆಗೆ ಇದ್ದ ಕಣಜಗಳು ಸುಲಭವಾಗಿ ಮರಳುತ್ತಿದ್ದಷ್ಟು ದೂರದಿಂದಲೂ ತಮ್ಮ ಗೂಡಿಗೆ ಮರಳಿ ಬರಲು ಇವುಗಳಿಗೆ ಕಷ್ಟವೆನಿಸಿತ್ತು ಆಹಾರವನ್ನು ಕೊಟ್ಟಾಗ ಯಾವ ಯಾವುದೋ ದಿಕ್ಕಿಗೆ ಹಾರುತ್ತಿದ್ದವು ಸ್ವಲ್ಪ ವಯಸ್ಸಾದವುಗಳಷ್ಟೇ ತಡವಾಗಿ ಗೂಡಿಗೆ ಮರಳುತ್ತಿದ್ದವು ಅಪರಿಚಿತವಾದ ಆದರೆ ಗೂಡಿಗೆ ಬಹಳ ಹತ್ತಿರವಿದ್ದ ಪ್ರದೇಶದಲ್ಲಿ ಬಿಟ್ಟಾಗಲೂ ಗೂಡಿಗೆ ಮರಳಲು ಇವು ಬೇರೆ ಉಪಾಯಗಳನ್ನು ಬಳಸುತ್ತಿದ್ದಿರಬೇಕು ಈ ಉಪಾಯಗಳು ಕೂಡ ವಯಸ್ಸಾದಂತೆ ಬರುತ್ತಿದ್ದಿರಬೇಕು ಈ ಸೊಳ್ಳೆ ಪರದೆಯ ಪ್ರಯೋಗದ ಬಗ್ಗೆ ಸೌವಿಕ್ ಹೇಳಿದ ಈ ಕತೆ ಕೇಳಿ ಹೀಗೆ ಪರದೆಯ ಟಿಂಟು ಆವರಿಸಿದ ಕಣಜದ ಗೂಡೊಂದು ಆಡಳಿತ ಕಚೇರಿ ಕಟ್ಟಡದ ಮುಂದೆ ಇತ್ತು ಹೀಗಾಗಿ ಸಂಸ್ಥೆಯ ನಿರ್ದೇಶಕರು ಆತನನ್ನು ಕರೆದು ಕೇಳಿದರಂತೆ ಆದರೆ ಸೌವಿಕನ ಈ ಚಟುವಟಿಕೆಗಳಿಗೆ ಅಡ್ಡಿ ಮಾಡುವ ಬದಲಿಗೆ ಇದೆಂತಹ ಪ್ರಯೋಗ ಎಂದು ಕುತೂಹಲ ತೋರಿಸಿದರಂತೆ ಸವಿಕನ ಕತೆಯನ್ನು ಆಸಕ್ತಿಯಿಂದ ಕೇಳಿಸಿಕೊಂಡರಂತೆ ಇನ್ನೊಂದು ತುಸು ಪರಿಶ್ರಮದ ಪ್ರಯೋಗದಲ್ಲಿ ಸವಿಕ್ ಮತ್ತು ಅನಿಂದಿತ ಮೂರು ಗೂಡುಗಳಲ್ಲಿ ಇದ್ದ ವಿಭಿನ್ನ ವಯಸ್ಸಿನ ಕಣಜಗಳ ಬರವು ನಿರ್ಗಮನ ಗೂಡಿನಿಂದ ಹೊರಗಿದ್ದ ಅವಧಿ ಮರಳಿ ಬಂದ ಸಮಯವೆಲ್ಲವನ್ನೂ ಮೂರು ದಿನಗಳ ಕಾಲ ದಾಖಲಿಸಿದ್ದರು ಈ ಮಾಹಿತಿಯಿಂದ ಕಣಜಗಳು ತಮ್ಮ ಹಾದಿಯನ್ನು ಹೇಗೆ ಹುಡುಕಿಕೊಳ್ಳುತ್ತವೆ ಎನ್ನುವ ಬಗ್ಗೆ ಅಮೋಘವಾದ ಅರಿವನ್ನು ಪಡೆದಿದ್ದಾರೆ ಕಣಜಗಳಿಗೆ ವಯಸ್ಸಾದಂತೆ ಅನುಭವ ಪಡೆದು ನಿರ್ದಿಷ್ಟ ದಿಕ್ಕನ್ನು ಹುಡುಕಿ ಹಾರುತ್ತವೆ ಬಹುಶಃ ಲಾಭ ನೀಡುವ ಜಾಗಗಳನ್ನು ಅವು ನೆನಪಿನಲ್ಲಿಟ್ಟಿರಬೇಕು ಇದಕ್ಕೊಂದು ಅದ್ಭುತ ಪುರಾವೆ ಎಂದರೆ ಅನುಭವವಿಲ್ಲದ ಯುವ ಕಣಜಗಳು ಹೊರಹೋದ ನಂತರ ಹೆಚ್ಚು ಕಡಿಮೆ ತಾವು ಹೋದ ದಿಕ್ಕಿನಲ್ಲಿಯೇ ಮರಳಿದ್ದವು ಆದರೆ ತುಸು ಅನುಭವಿ ಕಣಜಗಳು ಒಂದು ದಿಕ್ಕಿನಿಂದ ಹೋದಂತವೂ ಬೇರೆ ದಿಕ್ಕಿನಿಂದ ಮರಳಿದ್ದವು ವಯಸ್ಸು ಹಾಗೂ ಅನುಭವದಿಂದಾಗಿ ಅವುಗಳಿಗೆ ತಮ್ಮ ಪರಿಸರದ ಪರಿಚಯ ಸಾಕಷ್ಟು ದೊರೆತು ಹೊಸ ಹಾದಿಗಳನ್ನು ಹಿಡಿದು ಗೂಡಿಗೆ ಮರಳಲು ಸಾಧ್ಯವಾಗುತ್ತಿದೆ ವಿಶೇಷವಾದ ಫ್ಯಾನ್ಸಿ ಎನ್ನಿಸುವ ತಂತ್ರಜ್ಞಾನಗಳಿಲ್ಲದೆಯೇ ಕುತೂಹಲ ಕಲ್ಪನೆಗಳೇ ಪ್ರೇರಣೆಯಾದ ಕೆಲವು ಸರಳ ಪ್ರಯೋಗಗಳ ಮೂಲಕ ನಾವು ಎಷ್ಟೊಂದೆಲ್ಲ ಅರಿತುಕೊಳ್ಳಬಹುದು ಸವಿಕ್ ಲಭ್ಯ ಪ್ರಬಂಧಗಳನ್ನು ಓದುವುದನ್ನೇ ನಿರ್ಲಕ್ಷಿಸಬಿಟ್ಟ ಎಂದು ನಿಮಗೆ ಅನ್ನಿಸಿದ್ದರೆ ಕ್ಷಮಿಸಿ ಹಾಗೇನಿಲ್ಲ ಒಂದಿಷ್ಟು ಓದು ಸ್ವಲ್ಪ ಪ್ರಯೋಗಗಳು ಇನ್ನಷ್ಟು ಓದುವುದು ಇನ್ನಷ್ಟು ಪ್ರಯೋಗಗಳು ಮತ್ತಷ್ಟು ಓದು ಹೀಗೆ ನಿರಂತರ ಚಕ್ರದ ರೀತಿಯಲ್ಲಿ ಕೆಲಸ ಮಾಡುವ ಜಾಣತನವನ್ನು ಆತ ತೋರಿದ್ದ ಹೀಗೆ ತನ್ನ ಪಿಎಚ್ಡಿ ಡಿ ಪ್ರಬಂಧವನ್ನು ಬರೆಯುವಷ್ಟರಲ್ಲಿ ಈ ವಿಷಯದ ಸಾಹಿತ್ಯದಲ್ಲೆಷ್ಟು ಪರಿಣಿತನಾಗಿದ್ದನೆಂದರೆ ಆತನ ಪ್ರಬಂಧದ ಮುನ್ನುಡಿಯನ್ನು ಸಂಶೋಧನಾ ಪತ್ರಿಕೆಯೊಂದು ಆಹ್ವಾನಿತ ಪರಾಮರ್ಶನ ಪ್ರಬಂಧ ರೂಪದಲ್ಲಿ ಪ್ರಕಟಿಸಿದೆ ಬೈಸಿಕಲ್ಲಿನ ಮೇಲೆ ಕಣಜಗಳನ್ನು ಬೆನ್ನಟ್ಟಿದ ಅನುಭವವನ್ನು ಸೌವಿಕ್ ಈಗ ಹಾರ್ವರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ವಿದ್ಯಾರ್ಥಿಗಳಿಗೆ ಕಂಪ್ಯೂಟೇಷನಲ್ ಇಥಾಲಜಿ ಅಥವಾ ಗಣಕೀಯ ನಡವಳಿಕೆ ವಿಜ್ಞಾನ ಕಲಿಸುವುದರಲ್ಲಿ ಚೆನ್ನಾಗಿ ಬಳಸಿಕೊಳ್ಳುತ್ತಿದ್ದಾನೆ ಅವನು ಗುರುವಾಗಿದ್ದುದು ನನ್ನ ಅದೃಷ್ಟವಷ್ಷೇ ಇದು ಇಂದಿನ ಜಾಣ ಅರಿಮೆ ಆಂಗ್ಲ ಮೂಲ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್ ಕನ್ನಡ ಅನುವಾದ ಶ್ರೀ ಕೊಳ್ಳೆಗಾಲ ಶರ್ಮಾ ಜಾಣ ಧ್ವನಿ ಡಾಕ್ಟರ್ ಜೆ ಆರ್ ಮಂಜುನಾಥ ಆಂಗ್ಲ ಮೂಲವನ್ನು ದಿವೈರ್ ಸೈನ್ಸ್ ಪತ್ರಿಕೆ ಮೊದಲು ಪ್ರಕಟಿಸಿತ್ತು ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ ಒಂಬತ್ತು ಎಂಟು ಎಂಟು ಆರು ಆರು ನಾಲ್ಕು ಸೊನ್ನೆ ಮೂರು ಎರಡು ಎಂಟು ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ